ವಯಸ್ಸಿಗೆ ನಮ್ಮಅಮ್ಮ ತೀರಿ ಹೋದ್ದು. 32ನೇ ವಯಸ್ಸಿಗೆ ತೀರಿ ಹೋದ ಮೇಲೆ ನಾನು ನಿರ್ಧಾರ ಮಾಡಿದೆ, ನನ್ನ ತಾಯಿಯ ಆ ಜನಪದವನ್ನ ನಾನೇನಾದ್ರೂ ಮುಂದುವರಿಸಬೇಕು ಅಂತ ಹೇಳಿ ನಾನು ಹಲವು ವರ್ಷಗಳ ಕಾಲ ತುಮಕೂರು ಜಿಲ್ಲೆಯಲ್ಲಿ ಶಿರಾದಲ್ಲಿ ನಾನು ಶಿಕ್ಷಕನಾಗಿ ಹೋಗಿ ಅಲ್ಲಿ ಜನಪದವನ್ನ ಒಟ್ಟು ನಾನು ಇಲ್ಲಿಯವರೆಗೆ 69 ದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದೇನೆ. ಅದು ಒಬ್ಬ ಜಾನಪದ ಹಾಡುಗಾರ ಇಷ್ಟು ದೇಶಗಳಲ್ಲಿ ಕರ್ನಾಟಕದ ಅದೊಂದು ಮೈಲಿಗಲ್ಲು. ಮತ್ತೆ ಇನ್ನೂ ಅನೇಕ ದೇಶಗಳು ಉಳಿದಿವೆ. ನನ್ನ ಬಯಕೆ ಒಂದು 100 ದೇಶನಾದರೂ ಜಾನಪದವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಹಾಗೇನೆ ನಾನೊಬ್ಬ ಬೆಳೆದ್ರೆ ಸಾಲದು, ನನ್ನ ಜೊತೆ ಇನ್ನೂ ಅನೇಕರನ್ನ ಬೆಳೆಸಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈಗ ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಅದರ ಹೆಸರು ಜಗ್ಗಣಕ್ಕ ಅಂತೇಳಿ. ಜಗ್ಗಣಕ್ಕ ಅನ್ನೋದು ನಮ್ಮ ಜಾನಪದದ ಒಂದು ಶಬ್ದ. ಆ ಶಬ್ದವನ್ನೇ ಇಟ್ಟುಕೊಂಡು ಇಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತ ಕೇಳಿದಾಗ ಇವತ್ತು ನನಗೆ ಬಹಳ ಆತ್ಮೀಯರು. ಬಹಳ ವರ್ಷಗಳಿಂದ ಈ ನಮ್ಮ ಕೋಲಾರದ ರೈತರಿಗಾಗಿ ದುಡಿಯುತ್ತಿರುವ ಒಬ್ಬ ಸ್ನೇಹಿತರು ಅಂದ್ರೆ ಸನ್ಮಾನ್ಯ ಸಿಎಂ ಆರ್ ಶ್ರೀನಾಥ್ ಅವರು ನನಗೆ ನೀವು ಬನ್ನಿ ನಾವು ಮಾಡೋಣ, ನಿಮ್ಗೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಅವರಿವತ್ತು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಆಭಾರಿಯಾಗಿದ್ದೇನೆ. ಹಾಗೆ ನಮ್ಮ ಮುನರಾಜಣ್ಣವರು ದೂರದಿಂದಲೇ ನನಗೆ ಪರಿಚಯ, ಅವ್ರನ್ನ ಭೇಟಿಯಾದೆ, ನಿಮ್ಗೇನ್ ಬೇಕು ಎಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರಿಗೂ ಸ್ವಾಗತ. ಹಾಗೆ ನನ್ನ ಗೆಳೆಯ ಮತ್ತಿಕುಂಟೆ ಕೃಷ್ಣ ಇವರು ಜಾನಪದ ಹಾಡುಗಾರರು, ಇವರು ಸಹ ಸರ್ ನಮ್ಮೂರಲ್ಲಿ ಏನಾದ್ರೂ ಮಾಡೋಣ ಅಂತ ಹೇಳಿ ಇಲ್ಲಿ ನಮ್ಗೆ ಸಹಕಾರ ಕೊಡ್ತಿದ್ದಾರೆ, ಇವರಿಗೆ ಸ್ವಾಗತ ಹೇಳಿ. ಆದ್ಮೇಲೆ ಇದೊಂದು ವಿನೂತನ ಕಾರ್ಯಕ್ರಮ ಸರ್, ಇದುವರೆಗೂ ಸಿನಿಮಾ ಬಗ್ಗೆ ಎಲ್ಲ ತರಹದ ಕಾರ್ಯಕ್ರಮಗಳನ್ನ ಮಾಡಿದ್ರು, ಕಾಂಪಿಟೇಷನ್ಸ್ ಮಾಡಿದ್ರು, ಬೇರೆ ಬೇರೆ ಎಲ್ಲ ಮಾಡಿದ್ರು, ಆದ್ರೆ ಜನಪದದ ಕಾರ್ಯಕ್ರಮನ ಇದುವರೆಗೂ ಯಾರು ಮುಟ್ಟಕ್ಕೆ ಆಗಿಲ್ಲ. ಕಾರಣ ಏನಂದ್ರೆ ಜನಪದ ಅಂದ್ರೆ ಎಲ್ಲೋ ಮೂಲೆಯಲ್ಲಿರುವ ಪದ, ಅದು ಯಾರಿಗೂ ಬೇಡ ಅಂತ ಇತ್ತು. ಆದ್ರೆ ನಿಜವಾಗ್ಲೂ ಹೇಳ್ತೇನೆ, ನಾವು ಪತ್ರಕರ್ತರು ಮಿತ್ರ ನೀವೆಲ್ಲ ಇದ್ರಿ, ಜಾನಪದದಿಂದ ಸಿನಿಮಾ ಹುಟ್ಟೆ ಬಿಟ್ರೆ ಸಿನಿಮಾದಿಂದ ಏನ್ ಜಾನಪದ ಹುಟ್ಟಿಲ್ಲ. ಎಲ್ಲಾ ಹಾಡುಗಳು ಇವತ್ತು ಏನು ಯಶಸ್ಸು ಗಳಿಸಿದೆ ಅದಕ್ಕೆಲ್ಲ ಮೂಲ ಜನಪದ. ಹಿರಿಯರು ಕಟ್ಟಿದಂತಹ ಅನೇಕ ಪದಗಳು ಇವತ್ತು ಸಿನಿಮಾಗಳಲ್ಲಿ ಸೇರ್ಕೊಂಡ್ಬು, ಆದ್ರೆ ಅವರು ಯಾರು ಸಹ ಜನಪದ ಬಗ್ಗೆ ನಾನು ಮೂಗ್ ಮುರಿತಾನೆ ಬಂದ್ರು. ನಾವು ಎಲ್ಲರೂ ಕೇಳಿದೆ, ಇಲ್ಲ ಅದೆಲ್ಲ ಆಗಲ್ಲ ರೀ ಹೋಗಲ್ಲ ರೀ ಅಂತೆಲ್ಲ ಹೇಳಿದ್ರು. ನಾನು ದೇವರು ನಮ್ಗೊಂದು ಸ್ವಲ್ಪ ಏನೋ ಇದರಿಂದ ಕೊಟ್ಟಿದ್ದಾನೆ, ಅದನ್ನು ಅದಕ್ಕೆ ಕೊಡ್ಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕೋಲಾರದಲ್ಲಿ ಮಾಡ್ಬೇಕು, ಯಾಕಂದ್ರೆ ನಾವು ಇಲ್ಲಿಂದ ಹುಟ್ಟಿರೋದು ಜನಪದ, ನಾನು ಅದರಿಂದ ಇಲ್ಲಿಂದಲೇ ಪ್ರಾರಂಭ ಆಗಲಿ ಅಂತ ಹೇಳಿ ಇವತ್ತು ಕೋಲಾರದಲ್ಲಿ 29ನೇ ತಾರೀಕು ಇದರ ಆಯ್ಕೆ ಪ್ರಕ್ರಿಯೆ ಇದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಕೋಲಾರದ ಅನೇಕ ಕಲಾವಿದರು ಇದರಲ್ಲಿ ಭಾಗವಹಿಸಿ ಉತ್ತಮ ಕಲಾವಿದರನ್ನ ಅವರಿಗೆ ವೇದಿಕೆ ಕಲ್ಪಿಸಿ ಅವರಿಗೆ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಬಹುಮಾನ ಕೊಡುವಂತ ಕಾರ್ಯಕ್ರಮ ಇದಾಗಿದೆ. ಇದು ಮೊಟ್ಟ ಮೊದಲ ಕಾರ್ಯಕ್ರಮ ಆಗಿರೋದ್ರಿಂದ ತಮ್ಮೆಲ್ಲರ ಆಶೀರ್ವಾದ ಬೇಕು ನನಗೆ, ಮತ್ತೆ ಸಹಕಾರ ಬೇಕು. ಇವತ್ತು ಇಷ್ಟು ಜನ ನನಗೆ ಮೊದಲಿಗೆ ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನೂರಿನ ಹೆಮ್ಮೆ ನಮ್ಮ ಪತ್ರಕರ್ತರ ಭವನ. ಇಂತಹ ಭವನ ನಮ್ಮ ಬೆಂಗಳೂರಲ್ಲೇ ಇಲ್ಲ, ನಿಜವಾಗ್ಲೂ ಹೇಳ್ತೇನೆ. ಅದು ನನಗೆ ಹೆಮ್ಮೆ ಇದೆ. ನಿಮ್ಮೆಲ್ಲರ ಶ್ರಮಕ್ಕೆ ನಾವು ಧನ್ಯವಾದಗಳು. ಇದನ್ನು ಹೀಗೆ ಇಟ್ಕೊಂಡು ಹೋಗ್ಲಿ, ನಮ್ಮಿಂದ ಏನಾದ್ರೂ ಸಹಕಾರ ಬೇಕಾದ್ರೂ ತಾವು ದಯವಿಟ್ಟು ಕೇಳ್ಬೋದು. ನಾವು ಕಲಾವಿದರು, ನಿಮಗೇನಾದ್ರೂ ಕಾರ್ಯಕ್ರಮ ಆತರ ಈ ತರ ಏನ ಬೇಕಾದ್ರೆ ನಿಮ್ಮ ಮದುವೆಗಳಿಗೋ ನಿಮ್ಮ ಮಕ್ಕಳ ಮದುವೆಗಳಿಗೋ ಏನಾರ ಇದ್ರೆ ದಯವಿಟ್ಟು ಕೇಳಿ, ನಾನು ಸಹಕಾರ ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಋಣ ನಾನು ತೀರ್ಸಕ್ಕಾಗಲ್ಲ. ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದಂತ ನನ್ನನ್ನ ಇವತ್ತು ಎಲ್ಲ ಕಡೆ ನೀವು ಪರಿಚಯಿಸಿದ್ದೀರಿ ಅಂತ ಹೇಳ್ತಾ ಈ ಜಗ್ಗಣಕ ಕಾರ್ಯಕ್ರಮ ಕರ್ನಾಟಕದ 152 ತಾಲೂಕುಗಳಲ್ಲಿ ಮಾಡಬೇಕು ಅಂತ ನನ್ನ ಪ್ಲಾನ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಂತ ನನ್ನ ಆಸೆ ಇದೆ. ಇದಕ್ಕೆ ನಮ್ಮೂರು ಮೂಡಲ ಬಾಗಿಲು ಏನು ಮುಳಬಾಗಿಲು ಅಂತಿದೆ, ಕೋಲಾರ ನನ್ನ ಕರ್ಮಭೂಮಿ ತವರೂರು. ಈ ತವರೂರಿಂದ ಪ್ರಾರಂಭ ಆಗಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ 10 ವರ್ಷ ಇದ್ರ ಪ್ಲಾನ್ ಇದೆ. 10 ವರ್ಷ ಇದನ್ನ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದರಿಂದ ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಎಲ್ಲ ಗಾಯಕರಿಗೆ ತಲುಪಿ ಅತಿ ಹೆಚ್ಚು ಇಲ್ಲಿ ಬರಲಿ. ಮತ್ತೆ 6ನೇ ತಾರೀಕು ಸಿ ಬೈರೇಗೌಡ ನಗರದ ಮೈದಾನದಲ್ಲಿ ಇದು ಕಾರ್ಯಕ್ರಮ ಇರ್ತದೆ. ಅದರಿಂದ ತಾವೆಲ್ಲರೂ ಸಹ ಇದಕ್ಕೆ ಕುಟುಂಬ ಪರಿವಾರ ಸಮೇತ ತಾವೆಲ್ಲ ಬರಬೇಕು. ನಿಮ್ಮದೇ ಆದ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ನೀವು ಸಂಸಾರಗಳ ಇವರನ್ನ ಕರ್ಕೊಂಡು ಹೋಗಲ್ಲ. ಯಾಕ
ಅಲ್ಲಿ ನಿಮ್ದೇ ಆದ ಬೇರೆ ಹೆಸರು, ಆದ್ರೆ ಇದು ಒಂದು ಎಲ್ಲ ಮನೆಯ ಎಲ್ಲರೂ ಅಜ್ಜ ಅಜ್ಜಿ ಮಗು ಎಲ್ಲ ನೋಡ್ಬೇಕಂತ ಕಾರ್ಯಕ್ರಮ ಆಗಿರೋದ್ರಿಂದ ತಾವೆಲ್ಲರೂ ಸಹ ಬರಬೇಕು ಅನ್ನೋದು ನನ್ನ ಆಸೆ. ಹೆಚ್ಚಿನ ವಿಷಯ ಎಂತ ಇಲ್ಲ, ನಿಮ್ಗಷ್ಟು ತಿಳಿದಿದ್ದು ನನ್ಗೆ ಗೊತ್ತಿಲ್ಲ. ನನ್ಗೆ ಹಾಡಿನ ಬಗ್ಗೆ ಗೊತ್ಬಿಟ್ರೆ ನನಗೆ ಮಾತಾಡೋದು ಬರಲ್ಲ. ಮತ್ತೆ ಯಾವುದೇ ನನ್ನ ಕೆಲವರೆಲ್ಲ ನನ್ನ ಕೇಳಿದ್ರು ಇಂಟೆನ್ಷನ್ ಏನಾರ ಇದೆಯಾ ನಿಮಗೆ ಅಂತ, ನಾನು ಹೇಳಿದೆ ಕಲಿಯನ್ನು ಹೊರತುಪಡಿಸಿ 100 ಕೋಟಿ ಕೊಡ್ತೀನಿ ಅಂದ್ರೆ ನನಗೆ ಬೇರೆ ಇಲ್ಲ. ಜನಪದ ಇದು ನನ್ನ ತಾಯಿ ಅಜ್ಜಿಗಳು ಸಂಪಾದಿಸಿದಂತ ಜನಪದ, ನಮ್ಮೂರಲ್ಲಿ ಉಳಿಬೇಕು, ಕರ್ನಾಟಕದಲ್ಲಿ ಉಳಿಬೇಕು, ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಇದು ಏನು ಅನ್ನೋದು. ಇವತ್ತು ಜನಪದವನ್ನ ಮರೆಯುತ್ತಿರುವುದರಿಂದ ಇದೆಲ್ಲ ಅನಾಹುತಗಳು ಆಗ್ತಿದ್ದಾವೆ. ಸಂಬಂಧಗಳ ಬಗ್ಗೆ ಬೆಲೆ ಇಲ್ಲ, ಅಣ್ಣ ತಂಗಿ ತಾಯಿ ಅತ್ತೆ ಅದರ ಸಂಬಂಧಗಳು ಗೊತ್ತಿಲ್ಲ. ಇವೆಲ್ಲ ನಿಜವಾಗ್ಲೂ ಜನಪದವನ್ನು ತಿಳಿದುಕೊಂಡ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಅಲ್ಲಿದೆ. ಆ ಪರಿಹಾರವನ್ನು ತಾವು ವೇದಿಕೆಯಲ್ಲಿ ನೋಡ್ತೀರಿ ಅಂತ ಹೇಳ್ತಾ ನಮಗೆ ನೀವು ಇಷ್ಟು ಒಂದು ಪ್ರೀತಿಯನ್ನ ಗೌರವವನ್ನ ತೋರಿಸಿದ ನನ್ನ ಕೋಲಾರದ ತಮ್ಗೆಲ್ರಿಗೂ ಧನ್ಯವಾದಗಳು. ನಾನು ಇನ್ನಷ್ಟು ಬೆಳೀಲಿಕ್ಕೆ ತಮ್ಮ ಸಹಕಾರ ಬೇಕು. ನಾನು ಎಲ್ಲೇ ಇರಲಿ ನನ್ನ ಕೋಲಾರನ ಮರೆಯಲ್ಲ, ಕೋಲಾರ ನನ್ನೋರು. ಅದರಿಂದ ತಮ್ಮ ಎಲ್ಲ ಸಹಕಾರ ನಮ್ಗೆ ಇರಲಿ ಅಂತ ಹೇಳ್ತಾ, ಬೇರೆ ಏನಾದ್ರೂ ವಿಷಯ ಇದೆ ತಾವು ನನ್ನನ್ನು ಆಮೇಲೆ ಕೇಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತು ಮುಗಿಸ್ತೇನೆ.